ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ ಬಿ ಈ ಪ್ರೀ ವೆಡ್ಡಿಂಗ್ ಶೂಟ್ ಅಂತಕ್ಕಂಥದ್ದು ಈಗ ಒಂಥರ ಹೇಗಾಗ್ಬಿಟ್ಟಿದೆ ಅಂದರೆ ದೊಡ್ಡ ಪ್ಯಾಷನ್ ಆಗಿ ಬೆಳೆದು ನಿಂತ್ಬಿಟ್ಟಿದೆ ಈ ಬೆಟ್ಟದ ಮಧ್ಯೆ ಹೋಗ್ಬಿಟ್ಟು ಅಥವಾ ಯಾವುದೋ ಒಂದು ಕೆರೆ ನದಿ ಮಧ್ಯ ಹೋಗ್ಬಿಟ್ಟು ತೆಗೆದ್ಬಿಟ್ಟು ಏನೋ ಒಂದು ಸಾಹಸಗಳನ್ನ ಮಾಡಿ ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಿ ತಮ್ಮ ಜೀವನದ ಅತಿ ಮುಖ್ಯವಾದ ಗಳಿಗೆ ಅದು ಅಂತ ಹೇಳಿ ಒಂದು ಭದ್ರವಾಗಿರಿಸ ಇರಿಸ್ಕೊಳ್ತಕ್ಕಂಥ ಒಂದು ಕ್ಷಣಗಳನ್ನ ಸೆರೆ ಹಿಡಿತಕ್ಕಂಥದ್ದು ಈ ಪ್ರೀ ವೆಡ್ಡಿಂಗ್ ಶೂಟ್ ಅಂತಕ್ಕಂಥದ್ದು ಮುಂಚೆ ಹೇಗಿತ್ತು ಅಂತ ಹೇಳಿದ್ರೆ ಈ ಹುಡುಗನ್ನ ಹುಡುಗಿ ಮದುವೆ ಆಗೋವರೆಗೂ ಕೂಡ ನೋಡ್ತಿರ್ಲಿಲ್ವಂತೆ ಆದ್ರೆ ಈಗಾಗಲ್ಲ ಕಾಲ ಕೆಟ್ಟೋಗ್ಬಿಟ್ಟಿದೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಮದುವೆ ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆನೆ ಅಂದ್ರೆ ಒಂದ್ ತಿಂಗಳು ಅಥವಾ ಏನ್ ಇನ್ನೊಂದು ಇಪ್ಪತ್ತು ದಿವಸ ಇದೆ ಅನ್ನೋ ತರ ಒಂದು ಪ್ರೀ ವೆಡ್ಡಿಂಗ್ ಶೂಟ್ ಅಂತ ಹೇಳಿ ಮಾಡಿಕೊಂಡು ಅದಾದ್ಮೇಲೆ ಮದುವೆಗೆ ಬರೋದು ಇದು ಅದೇ ಅತಿಯಾದ್ರೆ ಅಮೃತವು ವಿಷ ಅಂತ ಹೇಳ್ತಾರಲ್ಲ ಅದೇ ರೀತಿಯಾಗಿ ಈ ಪ್ರೀ ವೆಡ್ಡಿಂಗ್ ಶೂಟ್ ನ ಮಾಡಕ್ ಹೋಗಿ ಒಂದು ಜೋಡಿ ನವ ವಧು ವರ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಇದು ಮೈಸೂರು ಜಿಲ್ಲೆಯ ಈ ಒಂದು ಟಿ ನರಸೀಪುರ ತಾಲೂಕಿನ ತಲಕಾಡು ಬಳಿ ನಡೆದಿದೆ ಇದು ನವ ವಧುವರ ಚಂದ್ರು ಮತ್ತೆ ಶಶಿಕಲಾ ಅಂತ ಹೇಳಿ ಅಲ್ಲೇ ಒಂದು ತಲಕಾಡಿನ ಒಂದು ಖ್ಯಾತ ನಿವಾಸಿಗಳು ಇವರಿಬ್ರು ಕೂಡ ಇಪ್ಪತ್ತೆರಡನೇ ತಾರೀಕು ಮದುವೆ ಸೆಟ್ ಆಗಿರುತ್ತೆ ಆದ್ರೆ ಇವರು ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡಲಿಕ್ಕೆ ಅಂತ ಹೇಳಿ ತಲಕಾಡು ಒಂದು ನದಿಗೆ ಹೋಗಿಡ್ತಾರೆ ಆ ಸಮಯದಲ್ಲಿ ತೆಪ್ಪ ಮುಳುಗಿ ಇವರಿಬ್ರು ಕೂಡ ಸಾವನ್ನಪ್ಪಿದ್ದಾರೆ ಜೊತೆಗೆ ಆ ತೆಪ್ಪ ಚಲಾಯಿಸ್ತಕ್ಕಂಥ ಅಂದ್ರೆ ತೆಪ್ಪವನ್ನು ಓಡಿಸ್ತಕ್ಕಂಥವನು ದಡಕ್ಕೆ ಬಂದು ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಅಲ್ಲ ಅದನ್ನ ಬಿಟ್ರೆ ಬೇರೆ ಯಾವ ಜಾಗಗಳು ಸಿಗಲ್ವಾ ಅಂತ ಇವರಿಗೆ ಯಾವ ಜಾಗಗಳು ಇವರಿಗೆ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ಳಿ ಅಲ್ಲ ಮಾಡ್ಕೊಳ್ಳಿ ಪ್ರೀ ವೆಡ್ಡಿಂಗ್ ಶೂಟ್ ನ ಮಾಡ್ಕೊಳ್ಳಿ ತಪ್ಪು ಅಂತ ಹೇಳ್ತಿಲ್ಲ ಆದ್ರೆ ಸೇಫ್ಟಿ ಮೆಜರ್ಮೆಂಟ್ ನ ತಗೋಬೇಕು ನಾವು ಸೇಫ್ಟಿ ಮೆಸರ್ನ ತಗೋಬೇಕು ಎಲ್ಲಾನು ಮಾಡ್ಕೊಂಡು ಅದಾದ್ಮೇಲೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಆದರೆ ಈ ತರ ಇನ್ನೇನು ಹೊಸ ಜೀವನಕ್ಕೆ ಕಾಲಿಡ್ತದಿ ಹೊಸ ಬದುಕಿ ಕಾಲಿಡ್ತದೀವಿ ಇನ್ಮೇಲೆ ನಮ್ಮ ಜೀವನ ಚೆನ್ನಾಗಿರುತ್ತೆ ಅಂದ್ಕೊಳ್ಳೋ ಟೈಮ್ನಲ್ಲಿ ಈ ತರ ಇಪ್ಪತ್ತೆರಡನೇ ತಾರೀಕಿಗೆ ಮದುವೆ ಇಟ್ಕೊಂಡು ಅಂತಹ ಒಂದು ಸಾಹಸವಾದ ಒಂದು ಫೋಟೋ ಏನು ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡೋಕ್ಕೂ ಈ ತರ ಪ್ರಾಣವನ್ನು ಕಳೆದ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಎಷ್ಟೋ ಜನಕ್ಕೆ ಮಾದರಿ ಎಷ್ಟೋ ಜನಕ್ಕೆ ಇದು ಇಲ್ಲ ಇನ್ಮೇಲೆ ಈ ತರ ಒಂದು ಜಾಗಗಳಿಗಾಗಿರ್ಬೋದು ನಾವು ಹೋಗೋದು ಬೇಡ ಅಟ್ಲೀಸ್ಟ್ ಯಾರಿಗಾದ್ರೂ ಒಬ್ರಿಗಾದರೂ ಈ ಚೂಡಿಯಕ್ಕೆ ಬರತ್ತಾ ಯಾರಿಗೂ ಬರಲ್ಲ ಏನೋ ಒಂದು ಸಾಹಸ ಮಾಡಬೇಕು ಏನೋ ಒಂದು ಸಾಹಸ ಮಾಡಬೇಕು ನಾವು ಒಂಥರ ಮಿರಾಕಲ್ಲಾಗಿ ನಮಗೇನೇ ಆದರೂ ವಾಪಸ್ ಬಂದ್ಬಿಡ್ತೀವಿ ಹೆಂಗಿದ್ರು ಮದುವೆ ಅಲ್ವಾ ದೇವ್ರು ಅಷ್ಟು ಈಸಿಯಾಗಿ ಮುನ್ನೆ ಕರ್ಕೊಳ್ಳಲ್ಲ ಅಂತ ಹೇಳಿ ಏನೋ ಒಂದು ಸಾಹಸಗಳನ್ನ ಮಾಡಕ್ಕೆ ಹೋಗ್ತಾರೆ ಈ ಥರ ಒಂದು ಪ್ರಾಣಗಳನ್ನ ಕಳ್ಕೋತಾರೆ ನಿಜವಾಗ್ಲೂ ಇದೊಂಥರ ಬೇಜಾನಿನ ಸಂಗತಿ ದುಃಖಕರ ಸಂಗತಿ ಅಂತಲೇ ಹೇಳ್ಬೋದು ಈ ಥರ ಒಂದು ಆಗಿರ್ತಕ್ಕಂಥದ್ದು ನಮ್ಮ ಮೈಸೂರಿನ ಜಿಲ್ಲೆಯಲ್ಲಿ ಮೈಸೂರು ಜಿಲ್ಲೆಯ ಟಿ ನರಸೀಪುರದ ಒಂದು ತಲಕಾಡು ಅಲ್ಲಿ ನಡೆದಿರ್ತಕ್ಕಂಥದ್ದು ಅಲ್ಲಿ ಪೊಲೀಸರು ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ ಪೊಲೀಸರು ಭೇಟಿ ಕೊಟ್ಟು ಅಲ್ಲೆಲ್ಲವನ್ನೂ ಕೂಡ ಪರಿಶೀಲನೆ ಮಾಡ್ಕೊಂಡಿದ್ದಾರೆ ಜೊತೆಗೆ ಆ ತೆಪ್ಪವನ್ನು ಯಾರು ಓಡಿಸ್ತಾ ಇದ್ರು ಅವರನ್ನು ಕೂಡ ಪರಿಶೀಲಿಸಿದ್ದಾರೆ ಅವನು ಕೂಡ ಹೇಳೋದೇನು ಅಂತ ಹೇಳಿದರೆ ಹೌದು ಇವರಿಬ್ರು ಕೂಡ ಏನು ಈ ಒಂದು ಮಧ್ಯದಲ್ಲಿ ನಿಂತ್ಕೊಂಡು ನಾವು ಫೋಟೋ ಶೂಟನ್ನ ಮಾಡಬೇಕು ಅಂತ ಹೇಳಿದ್ರು ಅಂದ್ರೆ ಪ್ರೀ ವೆಡ್ಡಿಂಗ್ ಶೂಟನ್ನ ಮಾಡಬೇಕು ಅಂತ ಹೇಳಿದ್ರು ಆ ಒಂದು ಕಾರಣಕ್ಕೆ ತೆಪ್ಪವನ್ನು ನಾನು ಮಧ್ಯಕ್ಕೆ ತೊಗೊಂಡು ಹೋಗಿದ್ದೆ ಆದರೆ ತೆಪ್ಪ ಮುಳುಗಿ ಅವರಿಬ್ಬರೂ ಕೂಡ ನಾನು ಕಾಪಾಡ್ಲಿಕ್ಕೆ ಆಗಲಿಲ್ಲ ಆದ್ರೆ ನಾನು ಮಾತ್ರ ನಾನು ಹೇಗಾದ್ರೂ ಮಾಡಿ ಪ್ರಾಣವನ್ನು ಉಳಿಸ್ಕೊಳ್ಬೇಕು ಅಂತ ದರದವರೆಗೂ ಬಂದೆ ಅಂತ ಹೇಳಿ ಆತ ಹೇಳ್ತಕ್ಕಂಥದ್ದು ನಿಜವಾಗ್ಲೂ ಇದು ಯಾವ ರೀತಿ ಆಗ್ಬಿಟ್ಟಿದೆ ಅಂತ ಹೇಳಿದ್ರೆ ಎಷ್ಟೋ ಜನ ಪ್ರೀ ವೆಡ್ಡಿಂಗ್ ಶೂಟ್ ಮಾಡಿಸ್ಬೇಕು ಅಂತ ಅದೇ ಹೇಳಿದೆ ನಿಮಗೆ ಬೆಟ್ಟದ ಹೋಗಿ ನಿಂತ್ಕೊಳ್ಳೋದು ಟಾಪಲ್ಲಿ ಹೋಗಿ ನಿಂತ್ಕೊಳ್ಳೋದು ಹೋಗಿ ನಿಂತ್ಕೊಳ್ಳೋದು ಈ ಥರ ನೀರೊಳಗೆ ಬ್ಯಾಲೆನ್ಸ್ ಮಾಡೋದು ಯಾವ ಮಟ್ಟಿಗೆ ಅತಿರೇಕ ಆಗ್ಬಿಟ್ಟಿದೆ ಅಂದರೆ ಈ ಪ್ರೀ ವೆಡ್ಡಿಂಗ್ ಶೂಟ್ ಅಂತಕ್ಕಂಥದ್ದು ನಿಜವಾಗ್ಲೂ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು ಇದರಿಂದನಾದ್ರೂ ಇನ್ಮೇಲಾದ್ರೂ ಎಚ್ಚೆತ್ಕೊಳ್ಬೇಕು ನಾವು ಪ್ರೀ ವೆಡ್ಡಿಂಗ್ ಶೂಟ್ ಅಂದರೆ ಹೇಗೆ ಏನು ಅಂತ ಹೇಳಿ ಅಟ್ ಲೀಸ್ಟ್ ಒಂದು ದೇವಸ್ಥಾನಗಳ ಹತ್ರ ಹೋಗಿ ಪ್ರೀ ವೆಡ್ಡಿಂಗ್ ಶೂಟ್ ಮಾಡ್ಕೊಳ್ತಕ್ಕಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಆದರೆ ಈ ರೀತಿಯಾಗಿ ಒಂದು ಸಾಹಸಮಯ ದೃಶ್ಯಗಳನ್ನ ಮಾಡೋಕ್ಕೋಗಿ ಅಂತಹ ನಾವು ಸಿನಿಮಾದಲ್ಲೇ ಯಾವುದು ಒಂದು ಸಿನಿಮಾದಲ್ಲಿ ನಾವು ವಿಜಯ ದುನಿಯಾ ವಿಜಯರವರ ಸಿನಿಮಾದಲ್ಲಿ ನೋಡಿದ್ವಿ ನಾವು ಅಂತಹ ಇಬ್ಬರು ಉದಯೋನ್ಮುಖ ನಟರು ಜೀವವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಅವೆಲ್ಲನೂ ನೋಡಿಯೂ ಸಹಿತ ಈ ಥರ ಒಂದು ಮಾಡ್ತಾರೆ ಅಂತ ಹೇಳಿದರೆ ನಿಜವಾಗ್ಲೂ ಬೇಜಾರಾಗುತ್ತೆ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಆದರೆ ನಾನು ಹೇಳ್ತಕ್ಕಂಥದ್ದು ಇಷ್ಟೇನೆ ಯಾರೇ ಒಂದು ಮದುವೆಗಳು ಸೆಟ್ ಆಗಿದ್ರು ಅಥವಾ ಏನಾದರೂ ಒಂದು ಪ್ರೀ ವೆಡ್ಡಿಂಗ್ ಶೂಟ್ನ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ದಯವಿಟ್ಟು ನಿಮ್ಮ ಒಂದು ಏನು ಸೇಫ್ಟಿ ಇದೆ ಅದನ್ನು ದಯವಿಟ್ಟು ಪಾಲಿಸಿ ಜೊತೆಗೆ ಇಂತಹ ಒಂದು ಡೇಂಜರಸ್ ಪ್ಲೇಸ್ಗಳಿಗೆ ಹೋಗೋದನ್ನು ಅವಾಯ್ಡ್ ಮಾಡಿ ಒಂದು ದೇವಸ್ಥಾನಗಳಿರುತ್ತೆ ಒಂದು ಭಾರತೀಯ ಸಂಸ್ಕೃತಿಯನ್ನು ಉಳಿಸ್ತಕ್ಕಂಥ ಒಂದು ಸಾಕಷ್ಟು ರೀತಿಯಾದ ಪ್ಲೇಸ್ಗಳಿದೆ ಅಲ್ಲಿ ಹೋಗಿ ನೀವು ವೆಡ್ಡಿಂಗ್ ಶೂಟ್ನ ಮಾಡಿಕೊಡಿ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರು ಸ್ನೇಹಿತರೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನು ಅನ್ನೋದನ್ನ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಯಾಕೆಂದ್ರೆ ಇದರಲ್ಲಿ ನಾನು ಹೇಳ್ತಕ್ಕಂಥದ್ದು ಮುಖ್ಯ ಅಲ್ಲ ನೀವುಗಳು ಕೂಡ ನಾವು ವಧುವರರಿಗೆ ಏನೇನು ಹೇಳ್ತೀರಾ ಅನ್ನೋದು ಕೂಡ ಇದರಲ್ಲಿ ಇಂಪಾರ್ಟೆಂಟ್ ಆಗಿರುತ್ತೆ ದಯವಿಟ್ಟು ನನಗೆ ಇದ್ರ ಮೂಲಕ ಕಮೆಂಟ್ ಮೂಲಕ ಮಾಡಿ ತಿಳಿಸಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ನಾನು ಮತ್ತಷ್ಟು ಮುಂದಿನ ಒಂದು ಹೊಸ ವೀಡಿಯೋಗಳೊಂದಿಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ನ್ಯೂಸ್ಗಳೊಂದಿಗೆ ಭೇಟಿ ಆಗ್ತೀನಿ ಜೊತೆಗೆ ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲನ್ನು ಕೂಡ ನಾನು ಕೆಳಗಡೆ ಕೊಟ್ಟಿರ್ತೀನಿ ಯಾವುದಾದ್ರೂ ಒಂದು ವಿಚಾರಗಳನ್ನ ನೀವು ಶೇರ್ ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಅಲ್ಲಿ ಬನ್ನಿ ಮೆಸೇಜ್ ಹಾಕಿ ಅಥವಾ ಯಾವುದಾದ್ರು ಒಂದು ವಿಷಯಗಳನ್ನ ಹೇಳಿ ಅದನ್ನು ನಾನು ಇಲ್ಲಿ ಮಾತಾಡ್ಬೋದು ಅನಿಸಿದರೆ ಖಂಡಿತವಾಗ್ಲೂ ಕೂಡ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಿದ್ದೀನಿ ಬಾಯ್